ನಿನ್ನ ಮಗಳ ಮದುವೆ ವಿಷಯ ಏನು ಮಾಡಿದೆವು? ನನ್ನ ಮಗಳ ಮದುವೆ ಮುಂದಿನ ತಿಂಗಳ 10ನೇ ತಾರೀಕಿಗೆ ಮಾಡ್ಬೇಕಂತ ವಿಚಾರ ಮಾಡಿದ್ದೀನಿ. ಇದೇ ಭೀಮಾ ನದಿಯ ಪುಣ್ಯಕ್ಷೇತ್ರವಂತ ನನ್ನಪ್ಪ ಶಂಕರಲಿಂಗೇಶ್ವರ ಗುಡಿಯಾಗ ಇಡಬೇಕಂತ ವಿಚಾರ ಮಾಡಿ ನೋಡಿ. ನಿನ್ನ ಮಗಳ ಅಂಬಿಕಾಗೆ ವರ ಯಾರು ಅಂತ ಗೊತ್ತಾಗ್ಲಿಲ್ಲ. ಯಾವ ಊರು ನನ್ನ ಹುಡುಗ? ವರ ವರ ಯಾರು ಅಲ್ಲ, ಬೆಂಗಳೂರಾಗಿರುವ ನನ್ನ ತಂಗಿ ಮಗ ಅರವಿಂದ್ ಅಂತ. ಈ ವರ್ಷ ಬಿ ಎ ಮುಗೀತದಂತೆ. ನನ್ನ ಮಗಳು ಸಹ ಅವ್ರ ಮನ್ಯಾಗ ಜೋಕಿ ಆಗ್ಯಾಡ್ರಿವ. ನನ್ನ ತಂಗಿ ತವ್ರ ಮನೆ ಹೆಣ್ಣು ತಗೋಬೇಕಂತ ಬಹಳ ಆಸೆ ಇಟ್ಕೊಂಡು ಕೂತಾಳ್ರಿ. ಅದಕ್ಕ ನನ್ನ ಮಗಳ ಅಂಬಿಕಾನ ಅವ್ರ ಮನೆಗೆ ಕೊಟ್ಟಿನ್ರಿ ಅವ್ವ, ಅವ್ರ ಮನೆಗೆ ಕೊಟ್ಟಿನಿ. ಒಳ್ಳೇದೇ ಮಾಡಿದಿ ರುದ್ರ. ಕರುಣಿನ ಕುಡಿ ನನ್ನವರು ತನ್ನವರು ಎಂಬ ಕರುಣೆ ಹೆಚ್ಚಾಗುತ್ತದೆ. ಅಪ್ಪಿ ತಪ್ಪಿ ಹೆಣ್ಣು ಒಂದು ತಪ್ಪು ಮಾಡಿದ್ರು ಸಹಿಸಿಕೊಳ್ಳುವ ಮನೋಭಾವನೆ ಇರುತ್ತದೆ. ಮೇಲಾಗಿ ತಂಗಿಯ ಮಗ ಅಂತ ಹೇಳ್ತಾ ಇದ್ದೀರುದ್ರ. ಒಂದೇ ಮನೆಯವರು ಇದ್ದಂತೆ. ಏನೋ ರುದ್ರ, ವರ ಉಪಚಾರ ಆದರೂ ಏನಾದರೂ ಮಾತನಾಡಿದೀಯೋ? ಇಲ್ರಿಪ್ಪ ಇಲ್ರಿ, ನನ್ನ ತಂಗಿ ನಿನ್ನ ಮಗಳು ಕೊಟ್ರ ಸಾಕಂತ ಕೇಳ್ಯಾಡ್ರಿ. ಅದು ಅಲ್ಲದ, ಅದ ಒಂದು ಬಂಗಾರ ಅಂತ ತಿಳಿದು ಹಿರಿ 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 ಹಿಗ್ಗ್ಯಾಡ್ರಿ ಅಪ್ಪ ಗಣರ. ಆದ್ರೂ ನಾನು ಮದುವೆ ದಿವಸ 4 ಮಂದಿಯಾಗ ನನ್ನ ಅಳಿಯನಿಗೆ ಏನಾದರೂ ವರೋಪಚಾರ ಮಾಡ್ಬೇಕಂತ ಮನಸ್ಸಿನಾಗ ಮಾಡೀನ್ರಿ. ಆದ್ರ ನನ್ನಪ್ಪ ಹೆಂಗ ಬುದ್ಧಿ ಕೊಡ್ತಾನ ಹೆಂಗ ಮಾಡ್ತೀನ್ರಿ. ಅದೇನು ನಿಜ, ನಿನಗೇನು 10 ಮಕ್ಕಳಿಲ್ಲ, ಇರೋಳು ಒಬ್ಳೆ ಹೆಣ್ಮಗಳು. ಹೆಣ್ಣು ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋಗುವಾಗ ಯಾವಾಗಲೂ ಬರಿಗೆಯಿಂದ ಹೋಗ್ಬಾರ್ದು. ತವರು ಮನೆ ಉಡುಗೊರೆ ಅಂತ ಏನಾದ್ರೂ ಒಂದು ಗುರುತು ತೆಗೆದುಕೊಂಡು ಹೋಗ್ಲೇಬೇಕು. ಅದು ನಿನ್ನ ಕೈಯಿಂದ ಆಗದಿದ್ರೆ ಆ ಹೊಣೆ ನನ್ನ ಪಾಲಿಗಿರ್ಲಿ. ಅವಳೊಬ್ಳು ನನ್ನ ಮಗಳು ಅಂತ ತೆಗೆದುಕೊಂಡು ನಾವೇ ನಿನಗೆ ಏನಾದ್ರೂ ಒಂದು ಅಣಿಕೆ ಕೊಡ್ತೀವಿ, ಅದನ್ನು ತೆಗೆದುಕೊಂಡು ಹೋಗಿ ಅವಳು ಕೊರಳಿಗೆ ಹಾಕು. ಹೌದು ಬಾದೇವಿ, ನೀನ್ ಹೇಳುವ ಮಾತು ನಿಜವಿದೆ. ರುದ್ರ ನಮ್ಮ ಮನೆಯಲ್ಲಿ ಎಷ್ಟೋ ವರ್ಷಗಳಿಂದ ದುಡಿಯುತ್ತಾ ಬಂದಿದ್ದಾನೆ. ಅವನ ಮಗಳ ಮದುವೆಯ ಮಂಟಪದಲ್ಲಿ ಅಳಿಯನಿಗೂ ಮಗಳಿಗೂ ಚಿನ್ನದ ಸರ ಹಾಕಿದರಾಯಿತು. ಮೈ ತುಂಬ ಬಟ್ಟೆ ಮಾಡಿ ನೋಡು ರುದ್ರ, ಈ ನಿನ್ನ ಮಗಳ ಮದುವೆ ವ್ಯವಸ್ಥೆಗಾಗಿ 50,000 ರೂಪಾಯಿ ತೆಗೆದುಕೋ. 10 ಜನರು ಮೆಚ್ಚಿಕೊಳ್ಳುವಂತೆ ಮದುವೆ ಮಾಡು. ನನಗ ಭಾರ ಹೊರಸ್ಬೇಡ್ರಿ ಪಾ, ಭಾರ ಹೊರಸ್ಬೇಡ್ರಿ. ದೊಡ್ಡ ಗುಣ ಇರುವ ನೀವಿಬ್ಬರು ಮಗಳ ಮದುವೆ ಮಂಟಪಕ್ಕೆ ಬಂದು ವಧುವರರಿಗೆ ಆಶೀರ್ವಾದ ಮಾಡುವುದ್ರ ಅದ ನನಗ 1 ಕೋಟಿ ರೂಪಾಯಿ ಕೊಟ್ಟಂಗ ಸಂತೋಷ ಆಗ್ತದ್ರಿ ಪಾ. ದೇವ್ರು ಕೊಟ್ಟ ಶಕ್ತಿಯೊಳಗ ಮದುವೆ ಮಾಡಿ ಮುಗಿಸ್ತೀನಿ ಪಾ, ಮದುವೆ ಮಾಡಿ ಮುಗಿಸ್ತೀನಿ. ನೋಡು ರುದ್ರ, ನೀನು ತುಂಬಾ ಸ್ವಾಭಿಮಾನಿ ಮನುಷ್ಯ ಅಂತ ನನಗೆ ಗೊತ್ತು. ಇಂಥ ವಿಷಯದಲ್ಲಿ ಯಾವತ್ತೂ ನಾಚಿಕೊಳ್ಳಬಾರದು. ಮದುವೆಯ ಮುಂಚೆ ಅಂದ ಮೇಲೆ ಹೆಚ್ಚು ಕಡಿಮೆ ಹಣ ಬೇಕಾಗುತ್ತವೆ. ಅದು ಅಲ್ಲದೆ ನಾವು ಕೊಡುವ ಹಣ ನಿನಗೆ ಸಾಲ ಅಂತ ಕೊಡುತ್ತಿರಲಿಲ್ಲ, ನಿನ್ನ ಮೇಲೆ ಇಟ್ಟಿರುವ ಪ್ರೀತಿ ವಿಶ್ವಾಸಕ್ಕಾಗಿ. ತಾಯಿ ಇಲ್ಲದ ಮಗಳು ಅಂತ ತೀರ್ಕೊಂಡು ನಾವೇ ತಂದೆ ತಾಯಿಯಾಗಿ ಕೊಡ್ತಾ ಇದ್ದೀವಿ. ನೀನೇನು ತಪ್ಪು ತೀರ್ಕೊಳ್ಬೇಡ. ದುಡ್ಡು ಕೊಟ್ಟಿನಂತ ಹೇಳಿ ನನ್ನ ಮಗಳ ಮದುವೆಗೆ ಬರೋದು ನಿಲ್ಲಿಸ್ಬೇಡ್ರಿ ಅವ್ವ. ಒಂದು ವೇಳೆ ಏನಾದ್ರೆ ನನ್ನ ಮಗಳಿಗೆ ನಿಮ್ಮ ಮದುವೆಗೆ ನೀವು ಬರಲಿಲ್ಲ ಅಂದ್ರೆ ನನ್ನ ಜೀವಮಾನ ಇರತ್ತನ ನಿಮ್ಮ ಮನೆಗೆ ನಾ ಕಾಲಿಡಲ್ರಿ ತಾಯಿ, ಕಾಲಿಡಲ್ರಿ. ಹುಚ್ಚಪ್ಪ, ನಿನ್ನ ಮಗಳ ಮದುವೆಗೆ ತಪ್ಪಿಸಿದರೆ ನೋಡಿದ ಜನ ಏನನ್ನುವರು? ಧನ್ರಾಜ್ದಣಿ ರುದ್ರ ಒಂದೇ ಮನೆತನದ ಅಣ್ಣ ತಮ್ಮಂದಿರನ್ನು ತಿಳಿದುಕೊಳ್ಳುತ್ತಾರೆ. ತಂದಿ ಮಗ ಅಂತ ತಿಳಿದಿದ್ದಾರೆ ಈ ಊರಿನ ಜನರು. ಇದು ನಿನ್ನ ಮಗಳ ಮದುವೆಯಲ್ಲ ರುದ್ರ, ಇದು ನನ್ನ ಮಗಳ ಮದುವೆ. ಖಂಡಿತ ನಾವು ಬಂದೇ ಬರುತ್ತೆ. ಬಹಳ ಸಂತೋಷ ಐತಿಯಪ್ಪ, ನಿಮ್ಮ ಮಾತಿನಿಂದ ಬಹಳ ಸಂತೋಷ ಐತೆ ಅಪ್ಪರ. ನನ್ನ ಮಗಳ ಮದುವೆಗೆ ನಿಮ್ಮ ಚೀಕದಣಿ ಮಾಂತೇಶಪ್ಪ ನನ್ನ ಕರೆಸಬೇಕಲ್ರಿ ಅಪ್ಪ. ಅದಕ್ಕೇನತ್ತೆ, ನಾಳೆನ ಫೋನ್ ಮಾಡಿ ಕರೆಸಿದ್ರಾಯ್ತು. ಮದುವೆ ಇನ್ನು 4 ದಿನ ಮುಂಚಿತವಾಗಿಯೋ ಅವನನ್ನು ಬಾ ಅಂತ ನಾನು ಹೇಳ್ತೀನಿ, ಆಯ್ತೀನೋ? ಮಹಾದೇವಿ, ಫೋನ್ ಮಾಡಿ ವಿಷಯಕ್ಕೆ ತಿಳಿಸುವುದು, ಅವನೇ 10-15 ದಿನಗಳಲ್ಲಿ ವಿದ್ಯಾಭ್ಯಾಸ ಮುಗಿಸಿಕೊಂಡು ಇದೇ ಊರಿಗೆ ಬರುವನು.
ಮದುವೆಗೆ ಹೋಗುವಾಗ ನಾವೇ ಕರೆದುಕೊಂಡು ಹೋದರಾಯ್ತು. ಹೌದ್ರಿ ದಣ್ಣರ, ಚಿಕ್ಕದಣ್ಣರು ಇನ್ನು ಸ್ವಲ್ಪ ದಿವಸದಾಗ ಬರ್ತಾರ ಅನ್ನೋದು ನನಗೆ ನೆನಪೇ ಇಲ್ಲ ನೋಡಿ. ದಣ್ಣರ, ದೇವ್ರು ಕೂಡಿಸಿದಂಗ ಎಲ್ಲರೂ ಕೂಡಿಕೊಂಡು ನನ್ನ ಮಗಳ ಮದುವೆ ಬಂದ್ರ ಸಾಕ್ರಿಪ್ಪ, ನಾ ಇನ್ನು ಬರ್ತೀನಿ. ಸ್ವಲ್ಪ ತೋಟದ ಕಡೆ ಹೋಗಿ ಬರುತ್ತೇನೆ.